ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದಲ್ಲಿರುವ ಜೀವ ರಹಸ್ಯಗಳಲ್ಲಿ ಪುನರ್ಜನ್ಮವೂ ಒಂದು. ಬಹಳ ಮಂದಿ ತಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳಿಂದ ಈಗ ಪ್ರಸ್ತುತ ತಮ್ಮ ವರ್ತಮಾನ ಜೀವನದ ಮೇಲೆ ಪ್ರಭಾವ ಬೀರುತ್ತದೆಂದು ತಮ್ಮ ಪುನರ್ಜನ್ಮದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡುತ್ತಿರುತ್ತಾರೆ. ಆದರೆ ಒಬ್ಬ ಸಾಧಾರಣ ಮನುಷ್ಯನಿಗೆ ತನ್ನ ಪುನರ್ಜನ್ಮದ ಬಗ್ಗೆ ತಿಳಿದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಧರ್ಮಶಾಸ್ತ್ರಗಳಲ್ಲಿ ನಮಗೆ ಪುನರ್ಜನ್ಮ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕ್ಲಿಯರ್ ಆಗಿ ಹೇಳಲಾಗಿದೆ. ಈ ವಿಡಿಯೋದಲ್ಲಿ ಅವುಗಳ ಬಗ್ಗೆ ತಿಳಿಯೋಣ. ಆನಂತರ ಪೂರ್ವಜನ್ಮದಲ್ಲಿ ನೀವು ಯಾರು, ಏನು ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಕೋರಿಕೆಗಳೇನಿದ್ದವು, ನಿಮ್ಮ ಅಭ್ಯಾಸಗಳೇನಿದ್ದವು, ಹಾಗೆಯೇ ನಿಮ್ಮ ಪ್ರತಿಭೆಗಳೇನು ಎಂಬ ವಿಷಯಗಳನ್ನು ಕೂಡ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನನು ಏನು ಹೇಳಿದ್ದಾರೆಂದರೆ, ನಮ್ಮ ಬಟ್ಟೆಗಳು ಕೊಳೆಯಾದರೆ ಹೇಗೆ ನಾವು ಅವನ್ನು ಬದಲಾಯಿಸುತ್ತೇವೋ ಅದೇ ರೀತಿಯಾಗಿ ಸಮಯ ಮುಗಿದ ಬಳಿಕ ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಸೇರಿಕೊಳ್ಳುತ್ತದೆ. ಪೂರ್ವಜನ್ಮದ ಶರೀರ ನಶಿಸಿ ಹೋಗುತ್ತದೆ. ಆನಂತರ ಆತ್ಮ ತನ್ನ ಹೊಸ ಪ್ರಯಾಣವನ್ನು ಸಾಗಿಸುತ್ತದೆ. ಎಲ್ಲಿಯವರೆಗೂ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೂ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಮತ್ತು ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ನಿರಂತರವಾಗಿ ಪ್ರಯಾಣಿಸುತ್ತಲೇ ಇರುತ್ತದೆ. ಗರುಡ ಪುರಾಣದ ಪ್ರಕಾರ ಆತ್ಮ ತನ್ನ ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮಗಳ ಆಧಾರದ ಮೇಲೆ 24,000 ಹಂತಗಳಲ್ಲಿ ಸಣ್ಣ ಇರುವೆಯಿಂದ ಹಿಡಿದು ಬೃಹತ್ ಮರದವರೆಗೂ ಯಾವ ಪ್ರಾಣಿಯಾಗಿಯೇ ಆಗಲಿ ಜನಿಸಬಹುದು. ಒಂದು ವೇಳೆ ನಿಮ್ಮ ಪ್ರಸ್ತುತ ಜನ್ಮದಲ್ಲಿ ನೀವು ಹೆಚ್ಚು ಕಷ್ಟಗಳನ್ನು ಅನುಭವಿಸುತ್ತಿದ್ದೀರಾ ಎಂದರೆ ಅದಕ್ಕೆ ಕಾರಣ ನಿಮ್ಮ ಪೂರ್ವಜನ್ಮದೊಂದಿಗೆ ಸಂಬಂಧವಿರುತ್ತದೆ. ನಮ್ಮ ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳ ಪ್ರಕಾರ ಒಂದು ವೇಳೆ ನೀವು ಈ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಿಮಗೆ ನಂತರದ ಜನ್ಮದಲ್ಲಿ ಒಂದು ದೃಢವಾದ ಶರೀರ ಪ್ರಾಪ್ತಿಸಲಾಗುತ್ತದೆ. ನೀವು ಸುಖವಾಗಿ ಜೀವನ ಸಾಗಿಸುವವರಾಗುತ್ತೀರಾ. ಒಂದು ವೇಳೆ ನೀವು ಹೆಚ್ಚು ಹೆಚ್ಚು ಪಾಪಗಳನ್ನು ಮಾಡಿದರೆ ಅದರ ಫಲಿತಾಂಶವೂ ಕೂಡ ನಿಮಗೆ ನಂತರದ ಜನ್ಮದಲ್ಲಿ ಲಭಿಸುತ್ತದೆ. ನೀವು ಒಂದು ಪ್ರಾಣಿ ರೂಪದಲ್ಲಾಗಲಿ ಜನಿಸಬಹುದು, ಇಲ್ಲವೇ ಒಬ್ಬ ಮನುಷ್ಯನ ರೂಪದಲ್ಲಿ ಜನಿಸಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಈ ವಿಷಯಗಳೆಲ್ಲವನ್ನೂ ಕೂಡ ನಮ್ಮ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಕೆಲವು ಧರ್ಮಗಳ ಪ್ರಕಾರ ನಾವು ಪ್ರತಿ ಸಾರಿಯೂ ಮನುಷ್ಯರ ರೂಪದಲ್ಲೇ ಜನಿಸುತ್ತೇವೆ ಎಂದು ಹೇಳಲಾಗಿದೆ. ಹಾಗೆಯೇ ಕೆಲವು ಧರ್ಮಗಳಲ್ಲಿ ಅಸಲು ಪುನರ್ಜನ್ಮದ ಪ್ರಸ್ತಾವನೆಯೇ ಇರುವುದಿಲ್ಲ. ಆದ್ದರಿಂದ ಈ ವಿಡಿಯೋದಲ್ಲಿ ಹಿಂದೂ ಧರ್ಮ ಗ್ರಂಥಗಳನುಸಾರ ಎಂತಹ ಸಂಕೇತಗಳ ಬಗ್ಗೆ ತಿಳಿಯಲಿದ್ದೇವೆ ಎಂದರೆ ಅವುಗಳನ್ನು ವಿಜ್ಞಾನವೂ ಕೂಡ ಅಂಗೀಕರಿಸಿದೆ. ಅದರಲ್ಲಿ ಪುನರ್ಜನ್ಮ ಇದೆ ಎನ್ನುವುದಕ್ಕೆ ಆಧಾರಗಳೂ ಇವೆ. ಆನಂತರ ನೀವು ಕೂಡ ಪುನರ್ಜನ್ಮ ಪಡೆದಿದ್ದೀರಾ ಅಥವಾ ಇಲ್ಲವ ಎಂಬ ವಿಷಯವೂ ಕೂಡ ತಿಳಿಯುತ್ತದೆ. ಸ್ನೇಹಿತರೆ, ಪುನರ್ಜನ್ಮದ ಬಗೆಗಿನ ಕೆಲವು ಸಂಕೇತಗಳನ್ನು ಈಗ ತಿಳಿಯೋಣ. ಮೊದಲನೆಯದು ನಿಮ್ಮ ಕನಸುಗಳು. ಸ್ನೇಹಿತರೆ, ಕನಸುಗಳು ಬಹಳ ವಿಶೇಷವಾಗಿರುತ್ತವೆ ಮತ್ತು ಅನೇಕ ರೀತಿಯಲ್ಲಿರುತ್ತವೆ. ಬಹಳ ಕನಸುಗಳು ನಮ್ಮ ಪ್ರಸ್ತುತ ಜೀವನದಲ್ಲಿನ ಕೋರಿಕೆಗಳು, ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು ಮತ್ತು ನಾವು ಮಾಡುವಂತಹ ಕೆಲಸಗಳ ಆಧಾರದ ಮೇಲೆ ಇರುತ್ತವೆ. ಕನಸುಗಳ ಆಧಾರದ ಮೇಲೆ ಅವರ ಮಾನಸಿಕ ಸ್ಥಿತಿಯನ್ನು ಸಹ ತಿಳಿಯಬಹುದು. ಕೇವಲ ಅಷ್ಟೇ ಅಲ್ಲದೆ ಕನಸುಗಳಲ್ಲಿ ಪುನರ್ಜನ್ಮದ ಸಂಕೇತಗಳು ಕೂಡ ಸಿಗುತ್ತವೆ. ಅವು ಯಾವುವು ಎಂದರೆ, ಆಗಾಗ ನಿಮ್ಮ ಕನಸಿನಲ್ಲಿ ನೀವು ಎಂದೂ ನೋಡದೇ ಇರುವ ಹೊಸ ಮನುಷ್ಯರಾಗಲಿ, ಇಲ್ಲವೇ ಹೊಸ ಹೊಸ ಸ್ಥಳಗಳಾಗಲಿ ಮತ್ತು ವಿಶೇಷ ಹಾಗೂ ವಿಚಿತ್ರ ಪ್ರದೇಶಗಳನ್ನಾಗಲಿ ನೋಡಿದರೆ ಇದು ನಿಮ್ಮ ಪುನರ್ಜನ್ಮದ ಸಂಕೇತಗಳು. ಏಕೆಂದರೆ ಈ ಘಟನೆಗಳೆಲ್ಲವೂ ಸಹ ಪೂರ್ವಜನ್ಮದೊಂದಿಗೆ ಸಂಬಂಧವನ್ನೊಂದಿರುತ್ತವೆ. ಆದ್ದರಿಂದಲೇ ಅವು ನಿಮ್ಮ ಕನಸಿನಲ್ಲಿ ಪದೇ ಪದೇ ಬರುತ್ತಿರುತ್ತವೆ. ಹಾಗೆಯೇ ನೀವು ಎಂದಾದರೂ ನಿಮ್ಮ ಕನಸಿನಲ್ಲಿ ಒಂದೇ ರೀತಿಯಾಗಿ ಸಾಕಷ್ಟು ಬಾರಿ ಸಾಯುವ ಅನುಭವ ಪಡೆದಿದ್ದೀರಾ, ಇಲ್ಲವೇ ಒಂದೇ ಕನಸು ಮತ್ತೆ ಮತ್ತೆ ಮರುಕಳಿಸುತ್ತಿದೆಯಾ? ಇವೆಲ್ಲ ಘಟನೆಗಳು ಕೂಡ ನಿಮ್ಮ ಪುನರ್ಜನ್ಮದ ಸಂಕೇತಗಳು. ಈ ರೀತಿಯಾಗಿ ಬರುವ ಕನಸುಗಳು ನಿಮ್ಮ ಪುನರ್ಜನ್ಮದಲ್ಲಿ ನಿಮ್ಮ ಸಾವಿಗೆ ಕಾರಣವಾಗಿರಬಹುದು. ಎರಡನೇ ಸಂಕೇತ, ಮಚ್ಚೆಗಳು. ನೀವು ಅನೇಕ ಜನರ ದೇಹದ ಭಾಗಗಳ ಮೇಲೆ ಗಮನಿಸಿಯೇ ಇರುತ್ತೀರಾ. ಅವರು ಜನಿಸಿದಾಗಲೇ ಅವರ ದೇಹದ ಮೇಲೆ ವಿಚಿತ್ರವಾದ ಮಚ್ಚೆಗಳಿರುತ್ತವೆ. ಆ ಮಚ್ಚೆಗಳು ಅವರಿಗೆ ಯಾವುದೇ ರೀತಿಯ ಗಾಯಗಳಾಗದೆ ಬಂದಿರುತ್ತವೆ. ಶರೀರದ ಮೇಲೆ ಇರುವ ಇಂತಹ ವಿಚಿತ್ರವಾದ ಮಚ್ಚೆಗಳಿಗೆ ನಮ್ಮ ಪೂರ್ವಜನ್ಮಕ್ಕೆ ಸಂಬಂಧವಿರುತ್ತದೆ ಎಂದು ಗ್ರಂಥಗಳಲ್ಲಿಯೂ ಹೇಳಲಾಗಿದೆ.
ಗರುಡ ಪುರಾಣದ ಪ್ರಕಾರ ಆತ್ಮಗಳು ನರಕದಲ್ಲಿ ಶಿಕ್ಷೆ ಅನುಭವಿಸಿದ ನಂತರ ಅವರ ಪಾಪಗಳಿಗನುಸಾರ ಶಿಕ್ಷೆಗಳು ಪೂರ್ತಿಯಾದ ನಂತರ ಅವರು ಮತ್ತೆ ಈ ಭೂಮಿಯ ಮೇಲೆ ಜನಿಸುತ್ತಾರೆ. ಅವರಲ್ಲಿ ಕೆಲವರ ದೇಹದ ಮೇಲೆ ಆ ಮಚ್ಚೆಗಳು ಹಾಗೆಯೇ ಇರುತ್ತವೆ. ಕೆಲವೊಂದು ಸಾರಿ ಈ ದೇಹದ ಮೇಲಿರುವ ಮಚ್ಚೆಗಳ ಆಧಾರದ ಮೇಲೆ ಅವರ ಪೂರ್ವ ಜನ್ಮದಲ್ಲಿ ಯಾವ ಮಚ್ಚೆಗಳು ಇದ್ದವೋ ಈಗ ಪ್ರಸ್ತುತ ಇವರ ದೇಹದ ಮೇಲೆಯೂ ಕೂಡ ಅದೇ ರೀತಿ ಮಚ್ಚೆಗಳಿರುತ್ತವೆ. ಈ ವಿಷಯದ ಮೇಲೆ ವಿಜ್ಞಾನಿಗಳು ಕೂಡ ಒಂದು ಅಂತರ್ಜಾತಿಯ ರಿಸರ್ಚ್ ಮಾಡಿದ್ದಾರೆ. ಒಬ್ಬ ಹೆಸರಾಂತ ವಿಜ್ಞಾನಿಯಾದ ಸ್ಟೀವೆನ್ಸನ್ ರವರು ಸಾವಿರಾರು ಜನರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಆತನ ರಿಸರ್ಚ್ ಅಲ್ಲಿ ಸರಿಸುಮಾರು 35 ಹೆಚ್ಚು ಮಂದಿಯ ಶರೀರದ ಮೇಲೆ ಪೂರ್ವ ಜನ್ಮಕ್ಕೆ ಸಂಬಂಧಿಸಿದ ಮಚ್ಚೆಗಳಿದ್ದವೆಂದು ತಿಳಿದು ಬಂದಿತ್ತು. ಅವರಲ್ಲಿ ಕೆಲವರಿಗೆ ಪೂರ್ವ ಜನ್ಮವೂ ಕೂಡ ನೆನಪಿಗೆ ಬಂದದ್ದು ಉಂಟು. ಒಬ್ಬ ಬಾಲಕನಿಗೆ ತನ್ನ ಪೂರ್ವ ಜನ್ಮದಲ್ಲಿ ಹೇಗೆ ಸತ್ತು ಹೋದೆನೋ ಎಂದು ನೆನಪಿಗೆ ಬಂದಿತ್ತು. ಆತನಿಗೆ ಒಂದು ಬುಲೆಟ್ ತಾಗಿ ಸತ್ತು ಹೋಗಿದ್ದನೋ ಎಂದು ಗೊತ್ತಾಗಿತ್ತು. ಪ್ರಸ್ತುತ ಈ ಜನ್ಮದಲ್ಲಿ ಆತನ ತಲೆಯಲ್ಲಿ ಅದರ ಗುರುತು ಹಾಗೆಯೇ ಇತ್ತು. ಆ ಘಟನೆಯನ್ನು ಪರಿಶೀಲಿಸಿದಾಗ ಅದು ನಿಜವಾಗಿತ್ತು. 3 ಸಂಕೇತ. ಈಗ ನಿಮಗೆ ಯಾವುದಾದರೂ ಘಟನೆ ನಡೆದರೆ ಅದೇ ರೀತಿಯಾಗಿ ಅದೇ ಘಟನೆ ನಡೆದ ಹಾಗೆ ನಿಮಗೆ ಎಂದಾದರೂ ಅನಿಸಿತ್ತಾ? ಇಲ್ಲವೇ ನೀವು ಯಾವುದಾದರೂ ಸ್ಥಳಕ್ಕೆ ಮೊಟ್ಟ ಮೊದಲ ಬಾರಿಗೆ ಹೋದಾಗ ಈ ಹಿಂದೆ ನೀವು ಆ ಸ್ಥಳಕ್ಕೆ ಬಂದ ಹಾಗೆ ಅನಿಸಿತ್ತಾ? ಯಾವುದಾದರೂ ಘಟನೆ ಮತ್ತೆ ಮತ್ತೆ ನಡೆಯುತ್ತಿದೆ ಎಂದೆನಿಸಿದರೆ ಅದನ್ನು ಡೇಜಾವು ಎನ್ನುತ್ತಾರೆ. ಇದು ಸ್ವತಃ ನಿಮ್ಮ ಅನುಭವಕ್ಕೆ ಬಂದರೆ ಬಹಳ ಆಶ್ಚರ್ಯವೆನಿಸುತ್ತದೆ. ಕೆಲವರು ಏನನ್ನುತ್ತಾರೆಂದರೆ ಡೇಜಾವು ನಮ್ಮ ಪೂರ್ವ ಜನ್ಮದ ನೆನಪುಗಳನ್ನು ಈ ಜನ್ಮದಲ್ಲಿ ಮರುಕಳಿಸುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದಲೇ ಪೂರ್ವ ಜನ್ಮಗಳ ಬಗ್ಗೆ ಕೆಲವು ಅನುಮಾನಗಳನ್ನು ಸೃಷ್ಟಿಸುತ್ತವೆ. 4 ಸಂಕೇತವೆಂದರೆ ನಿಮ್ಮ ಅಪಾರ ಪ್ರತಿಭೆ. ನೀವು ಇತರರಿಗಿಂತಲೂ ವಿಶೇಷ ವ್ಯಕ್ತಿಗಳು. ಸ್ನೇಹಿತರೆ, ಎಲ್ಲರಲ್ಲೂ ಕೂಡ ಯಾವುದೋ ಒಂದು ಪ್ರತಿಭೆ ಇರುತ್ತದೆ. ಕೆಲವು ಮಂದಿ ರಾತ್ರಿ ಹಗಲು ಕಷ್ಟಪಟ್ಟು ತಮ್ಮ ಬಳಿ ಇರುವ ಟ್ಯಾಲೆಂಟ್ ಅನ್ನು ಹೊರಗೆಳೆಯುತ್ತಾರೆ. ಯಾವುದೋ ಒಂದು ಕಲೆಯನ್ನು ತನ್ನದಾಗಿಸಿಕೊಳ್ಳಲು ಶತ ಪ್ರಯತ್ನ ಮಾಡುತ್ತಾರೆ. ಆದರೆ ಇನ್ನೂ ಕೆಲವು ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಬಹಳ ಬುದ್ಧಿವಂತರಾಗಿ ಮತ್ತು ಪ್ರತಿಭಾವಂತರಾಗಿರುತ್ತಾರೆ. ಅವರ ಪ್ರತಿಭೆ ಅವರು ಊಹಿಸದ ರೀತಿಯಲ್ಲಿ ಪ್ರದರ್ಶನವಾಗಿ ಬಿಡುತ್ತದೆ. ಏಕೆಂದರೆ ಅವರು ಪೂರ್ವ ಜನ್ಮದಲ್ಲಿ ಆ ಪ್ರತಿಭೆಯನ್ನು ಪಡೆಯಲು ಬಹಳ ಕಷ್ಟಪಟ್ಟಿರುತ್ತಾರೆ. ಆದ್ದರಿಂದ ಅವರು ತಮ್ಮ ವರ್ತಮಾನದ ಈ ಜನ್ಮದಲ್ಲಿ ಅಷ್ಟೇ ಪ್ರತಿಭಾವಂತರಾಗಿ ಹೊರಹೊಮ್ಮುತ್ತಾರೆ. ಕೌಟಿಲ್ಯ ಪಂಡಿತ್ ಎಂಬ ಬಾಲಕ, ಆತನನ್ನು ಗೂಗಲ್ ಬಾಯ್ ಎಂದು ಸಹ ಕರೆಯುತ್ತಾರೆ. ಆತನ ಜ್ಞಾನ ಅಪಾರವಾದುದು. ಆತನು ಬಹಳಷ್ಟು ಸುದ್ದಿವಾಹಿನಿಗಳಲ್ಲಿ ಸಂದರ್ಶನಗಳಲ್ಲಿ ತನ್ನ ಪ್ರತಿಭೆಯನ್ನು ನಿರೂಪಿಸಿದ್ದಾರೆ. ಇಂತಹ ಘಟನೆಗಳು ಪೂರ್ವ ಜನ್ಮಗಳು ಇವೆ ಎಂದು ಸಾಬೀತುಪಡಿಸುತ್ತವೆ. 5 ಸಂಕೇತ, ಭಯ. ಸ್ನೇಹಿತರೆ, ನೀವು ನೋಡಿಯೇ ಇರುತ್ತೀರಾ, ನಿಮ್ಮಲ್ಲಿ ಬಹಳ ಮಂದಿಗೆ ಅತಿ ಎತ್ತರ, ನೀರು ಮತ್ತು ಬೆಂಕಿ ಎಂದರೆ ಬಹಳ ಭಯವಿರುತ್ತದೆ. ಅವರು ಹಾಗೆ ಭಯ ಬೀಳಲು ಅವರ ಜೀವನದಲ್ಲಿ ಯಾವುದೇ ರೀತಿಯ ಭಯಂಕರ ಘಟನೆಗಳು ನಡೆದೇ ಇರುವುದಿಲ್ಲ. ಆದರೂ ಕೂಡ ಅವರಿಗೆ ಇವುಗಳೆಂದರೆ ಭಯ. ಆಗಾಗ ಇವುಗಳ ಹತ್ತಿರ ಹೋದಂತೆ ಅವರು ಪ್ರಜ್ಞೆ ತಪ್ಪಿ ಬೀಳುತ್ತಿರುತ್ತಾರೆ. ಅವರು ಇವುಗಳನ್ನು ನೋಡಿ ಏಕೆ ಭಯ ಬೀಳುತ್ತಾರೆಂದರೆ ಅವರ ಪೂರ್ವ ಜನ್ಮದಲ್ಲಿ ಇವುಗಳಿಂದ ಅವರು ತೊಂದರೆಕ್ಕೊಳಗಾಗಿರುತ್ತಾರೆ. ಅದರ ಪ್ರಭಾವದಿಂದಲೇ ಅವರು ಈ ವರ್ತಮಾನದ ಜನ್ಮದಲ್ಲಿ ಅವುಗಳನ್ನು ನೋಡಿ ಭಯ ಬೀಳುತ್ತಿರುತ್ತಾರೆ. ಸ್ನೇಹಿತರೆ, ನೀವು ಸಹ ಪುನರ್ಜನ್ಮವನ್ನು ನಂಬುತ್ತೀರಾ? ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಸಂಕೇತಗಳು ಎದುರಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.